ನಮಸ್ಕಾರ ಆತ್ಮೀಯ ಬಂಧುಗಳೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು. ಇವತ್ತು ನಮ್ಮ ಯೂಟ್ಯೂಬರ್ ಹೇಳಿದ ಹಾಗೆ ಇವತ್ತು ಕರ್ಬೂಜ ಹಣ್ಣಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಕರ್ಬೂಜ ಹಣ್ಣು ಗೊತ್ತಿದೆಯಲ್ಲ, ಕೆಕ್ಕರ್ಲಣ್ಣು ಅಂತ ಹೇಳಿದ ಕೆಲವರು ಕೆಲವು ಪ್ರಾಂತ್ಯದಲ್ಲಿ ಕೆಕ್ಕರ್ಲಣ್ಣು ಅಂತ ಹೇಳ್ತಾರೆ, ಅದಕ್ಕೆ ಕರ್ಬೂಜ ಹಣ್ಣು ಅಂತ ಕೆಲವು ಏರಿಯಾದಲ್ಲಿ ಹೇಳ್ತಾರೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರದ ಒಂದು ಹೆಸರು ಪ್ರಚಲಿತದಲ್ಲಿ ಇದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಕರ್ಬೂಜ ಹಣ್ಣು ಇದೆಯಲ್ಲ, ಶೀತವೀರ್ಯ ದ್ರವ್ಯ, ಅಂದರೆ ದೇಹಕ್ಕೆ ತಂಪು ಕೊಡುವಂತಹ ಹಣ್ಣು. ನೋಡಿ, ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ, ದೇಹಕ್ಕೆ ತಂಪು ಕೊಡುವಂತಹ ಹಣ್ಣನ್ನು ಬೇಸಿಗೆ ಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ ಭಗವಂತ. ಮನುಷ್ಯನಿಗೆ ಬಿಸಿಲಿನ ತಾಪದಿಂದ ರಕ್ಷಿಸಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ತಂಪಾಗಿರುವಂತಹ ಹಣ್ಣು ಕಲ್ಲಂಗಡಿ, ಕರ್ಬೂಜ ಎರಡೂ ಒಟ್ಟೊಟ್ಟಿಗೆ ಬರುವಂತಹ ಹಣ್ಣು. ಬೇಸಿಗೆ ಕಾಲದಲ್ಲಿ, ಬೇಸಿಗೆ ಋತುವಿನಲ್ಲಿ ಆ ಒಂದು ಪಿತ್ತ ವೃದ್ಧಿ ಆಗಿರ್ತದೆ. ಸೂರ್ಯನ ತಾಪದಿಂದ ಮನುಷ್ಯನ ದೇಹದಲ್ಲಿರುವಂತಹ ನೀರಿನಂಶ ಹೊರ ಹೋಗ್ಬಿಟ್ಟು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ದೇಹದಲ್ಲಿ ಪಿತ್ತ ವೃದ್ಧಿ, ಆಸಿಡಿಕ್ ಲೆವೆಲ್ ಜಾಸ್ತಿ ಆಗಿರ್ತದೆ, ಬೆವರು ಗುಳ್ಳೆ ಎಲ್ಲ ಆಗಿರ್ತದೆ, ಬೆನ್ನ ಮೇಲೆ ಮುಖದ ಸನ್ ಬರ್ನ್ ಆಗ್ತದೆ, ಮುಖದ ಮೇಲೆ ಕೈ ಮೇಲೆಲ್ಲ ಸನ್ ಬರ್ನ್ ಆಗಿರ್ತದೆ. ಇಂಥ ಕಾಲದಲ್ಲಿ ಇವನಿಗೆ ದೇಹಕ್ಕೆ ತಂಪಾಗುವಂತಹ ಆಹಾರದ ಅವಶ್ಯಕತೆ ಇದೆ ಅನ್ನುವುದು ಭಗವಂತನಿಗೆ ಆಲ್ರೆಡಿ ಗೊತ್ತಿದೆ. ನಾವೇನು ಮಾಡ್ತೀವಿ, ಈ ಪ್ರಕೃತಿಯನ್ನು ಕಡೆಗಾಣಿಸಿ ಭಗವಂತನನ್ನು ನಿರ್ಲಕ್ಷಿಸಿ ಶೀತಕಾಲದಲ್ಲೂ ಕೂಡ ಕರ್ಬೂಜ ಹಣ್ಣು ಸಿಗುತ್ತೆ ಅಂತ ಆ ಟೈಮಲ್ಲಿ ತಿನ್ನಕ್ಕೆ ಹೋಗ್ತೀವಿ. ಶೀತಕಾಲದಲ್ಲಿನಾದರೂ ನಾವು ಕರ್ಬೂಜ ಹಣ್ಣು ತಿಂದಿದ್ದೆ ಆದರೆ ಏನಾಗ್ತದೆ, ಕರ್ಬೂಜ ಹಣ್ಣು ಮೊದಲೇ ಶೀತ ಪ್ರಕೃತಿ ಇರುವಂತಹದ್ದು, ಅದು ಶೀತವೀರ್ಯ ದ್ರವ್ಯ. ಶೀತಕಾಲದಲ್ಲಿ ಮತ್ತೆ ಕರ್ಬೂಜ ಹಣ್ಣು ತಿಂದಿದ್ದೆ ಆದಲ್ಲಿ ದೇಹದಲ್ಲಿ ಕಫ ವೃದ್ಧಿ ಆಗ್ತದೆ, ಶೀತದಿಂದ ಬರುವಂತಹ ಕಾಯಿಲೆಗಳು, ಕೆಮ್ಮು, ನೆಗಡಿ, ತಲೆನೋವು, ಕಣ್ಣು ಕಡತ, ಅಸ್ತಮಾ ಕಾಯಿಲೆ, ಈ ಥರದ ಕಾಯಿಲೆಗಳು ಉಲ್ಬಣವಾಗುವಂತಹ ಸಾಧ್ಯತೆ ಜಾಸ್ತಿ. ಹಾಗಾಗಿ ನಾವು ಋತುಭುಕ್ತ, ಋತುಗಳಿಗೆ ಅನುಸಾರವಾಗಿ ಸೀಸನಲ್ ಫ್ರೂಟ್, ಯಾವ ಯಾವ ಸೀಸನಲ್ಲಿ ಯಾವ ಹಣ್ಣುಗಳು ಹೇರಳವಾಗಿ ಸಿಗ್ತವೆ ಅಂಥ ಹಣ್ಣುಗಳನ್ನು ಮಾತ್ರ ನಾವು ಪ್ರಯೋಗ ಮಾಡಿದ್ದೆ ಆದಲ್ಲಿ ನಮ್ಮ ಆರೋಗ್ಯವನ್ನು ಸುಸರ್ಜಿತವಾಗಿ, ಸುಲಲಿತವಾಗಿ, ಸೂಕ್ತವಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ. ಪ್ರಕೃತಿ ವಿರುದ್ಧವಾಗಿ ಮನುಷ್ಯ ನಡೆದ ಕಾಯಿಲೆ ಕಡಾ ಖಂಡಿತ. ಹಾಗಾಗಿ ಯಾವಾಗಲೂ ಕೂಡ ನೀರಿನ ಸೆಳೆತದ ಜೊತೆಗೆ ಈಜಬೇಕು. ನೀರು ಯಾವ ಕಡೆ ಫ್ಲೋ ಇದೆಯೋ ಆ ಫ್ಲೋನಲ್ಲಿ ಈಜಿದಾಗ ನಮಗೆ ಸುಸ್ತಾಗಲ್ಲ, ಸ್ಟ್ರೈನ್ ಆಗಲ್ಲ, ಶ್ರಮ ಆಗಲ್ಲ. ನೀರಿಗೆ ವಿರುದ್ಧವಾಗಿ ಭಾಳ ಹೊತ್ತು ಈಜಕ್ಕಾಗಲ್ಲ ವೀಕ್ಷಕರೇ, ಪ್ರಕೃತಿಗೆ ವಿರುದ್ಧವಾಗಿ ಭಾಳ ದಿನ ನಡೆಯಕ್ಕೆ ಆಗಂಗಿಲ್ಲ. ನಾವು ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅದರ ಜೊತೆಗೆ ಸಹಜವಾಗಿ ನಾವು ನಡೆದದ್ದೇ ಆದಲ್ಲಿ ನಮಗೂ ಒಂದು ಕ್ಷೇಮ, ಪ್ರಕೃತಿಯಲ್ಲೂ ಕೂಡ ಒಂದು ಸಹಜ ಕ್ರಿಯೆ, ಪ್ರಕೃತಿನೂ ಕೂಡ ಚಂದ ಇರ್ತದೆ, ಒಂದಕ್ಕೊಂದು ಪೂರಕವಾಗಿರಬೇಕು. ನಾವು ಪ್ರಕೃತಿಗೆ, ಪ್ರಕೃತಿ ನಮಗೆ, ನಾವು ಕೂಡ ಒಂದು ಪ್ರಕೃತಿಯ ಅಂಗ. ಮನುಷ್ಯನನ್ನು ಬಿಟ್ಟು ಪ್ರಕೃತಿ ಇಲ್ಲ, ಪ್ರಕೃತಿಯನ್ನು ಬಿಟ್ಟು ಮನುಷ್ಯನೂ ಇಲ್ಲ. ಗಿಡ, ಮರ, ಪ್ರಾಣಿ, ಪಕ್ಷಿ, ಬಳ್ಳಿ ಇವೆಲ್ಲವೂ ಹೆಂಗೆ ಪ್ರಕೃತಿನೋ ಮನುಷ್ಯನೂ ಒಂದು ಪ್ರಕೃತಿಯ ಅಂಗ. ನಾನು ಪ್ರಕೃತಿಯ ವಿರುದ್ಧ ಪ್ರಕೃತಿಯನ್ನು ನಾನು ಮೀರಿ ಬಾಳಬಲ್ಲೆ, ಪ್ರಕೃತಿಯನ್ನು ಹತೋಟಿಗೆ ತೆಗೆದುಕೊಂಡು ಬಾಳಬಲ್ಲೆ ಅನ್ನುವಂಥ ಒಂದು ಮೂಢತನ, ಒಂದು ಉಂಬತನ ಯಾವುದೇ ಕಾರಣಕ್ಕೂ ಸಲ್ಲ. ಗೊತ್ತಾಯ್ತಲ್ಲ ವೀಕ್ಷಕರೇ. ಸರಿ, ಈಗ ಕರ್ಬೂಜ ಹಣ್ಣು. ಕರ್ಬೂಜ ಹಣ್ಣು ಈಗಾಗಲೇ ಹೇಳಿರೋ ಹಾಗೆ ಯಾವಾಗಲೂ ಬೇಸಿಗೆ ಕಾಲದಲ್ಲಿ ಬರುವಂತಹ ಹಣ್ಣು, ಸುಲಭವಾಗಿ ಸಿಗುವಂತಹ ಹಣ್ಣು. ಇದನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಪಿತ್ತ ಶಮನ ಆಗ್ತದೆ. ಪಿತ್ತ ಬೇಸಿಗೆ ಕಾಲದಲ್ಲಿ ವೃದ್ಧಿಯಾಗುವುದು ಸರ್ವೇ ಸಾಮಾನ್ಯ. ಅದನ್ನು ನಾವು ಶಮನ ಮಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಹೆಂಗೆ, ಕರ್ಬೂಜ ಕಲ್ಲಂಗಡಿ ಹಣ್ಣನ್ನು, ಕರ್ಬೂಜವನ್ನು ತಿಂದು, ಕರ್ಬೂಜನ ತಿಂದಾಗ ಶೀತವೀರ್ಯವನ್ನು ತಿರವ್ಯವನ್ನು ತಿಂದಾಗ ದೇಹದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತದೆ, ಅಸಿಡಿಕ್ ಲೆವೆಲ್ ಕಡಿಮೆ ಆಗ್ತದೆ, ಪಿತ್ತದಂಶ ಕಡಿಮೆ ಆಗ್ತದೆ. ಪಿತ್ತದಂಶ ಕಡಿಮೆ ಆಗ್ತಂದರೆ ಪಿತ್ತದಿಂದ ಬರುವಂತಹ ಕಾಯಿಲೆಗಳು ಉಲ್ಬಣ ಆಗೋಂಗಿಲ್ಲ, ಕಂಟ್ರೋಲಿಗೆ ಬರ್ತವೆ. ಪಿತ್ತದಿಂದ ಬರುವಂತಹ ಕಾಯಿಲೆಗಳು ಯಾವ್ಯಾವು, ಚರ್ಮವ್ಯಾಧಿಗಳು, ಮುಖದ ಮೇಲೆ ನೆರಿಗೆಗಳು, ಆಮೇಲೆ ಸನ್ ಬರ್ನು, ಕೂರ್ಲು ತಲೆ ಕೂರ್ಲು ಉದುರೋಗೋದು, ಹೊಟ್ಟೆಯಲ್ಲಿ ಉರಿಯಾಗೋದು, ಕಣ್ಣಲ್ಲಿ ಉರಿಯಾಗೋದು, ಅಂಗಾಲು ಉರಿಯೋದು, ಮೂತ್ರ ಉರಿಯಾಗೋದು, ಮಲಬದ್ಧತೆ ಆಗುವುದು, ಮಲವಿಸರ್ಜನೆ ಮಾಡುವಾಗ ಉರಿಯಾಗುವುದು, ಇದೆಲ್ಲದೂ ಕೂಡ ಪಿತ್ತ ದೇಹದಲ್ಲಿ ಉಲ್ಬಣ ವೃದ್ಧಿಯಾಗುವುದರಿಂದ, ಪ್ರಕೋಪವಾಗುವುದರಿಂದ ಬರುವಂತಹ ಕಾಯಿಲೆಗಳನ್ನು ಶೀತವೀರ್ಯ ದ್ರವ್ಯವಾಗಿರುವಂತಹ ಈ ಕರ್ಬೂಜ ಹಣ್ಣನ್ನು ತಿನ್ನೋದ್ರಿಂದ ನಾವು ಹತೋಟಿಗೆ ತರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಕರ್ಬೂಜ ಹಣ್ಣನ್ನು ಯಾವುದೇ ವಯಸ್ಸಿನ ಇತಿ ಮಿತಿ ಇಲ್ಲದೆ ಯಾರು ಬೇಕಾದರೂ ಉಪಯೋಗ ಮಾಡಬಹುದು. ಆದರೆ
ಯಥೇಚ್ಛವಾಗಿ ಕಫದ ತೊಂದರೆ ಇರುವಂತಹವರು, ಅಸ್ತಮಾ ಕಾಯಿಲೆ, ಅಲರ್ಜಿ, ನೆಗಡಿ, ಕೆಮ್ಮು ರಿಪೀಟೆಡ್ ಆಗಿ ಆಗುವಂತಹವರು ಸ್ವಲ್ಪ ಹಿತಮಿತವಾಗಿ ಬಳಸುವುದು ಒಳ್ಳೆಯದು. ಅತಿಯಾಗಿ ಬಳಸದ್ದೆ ಆದಲ್ಲಿ ಕಫ ರೋಗಗಳು ಜಾಸ್ತಿ ಆಗುವಂತ ಸಾಧ್ಯತೆ. ಸೊ ಇದನ್ನ ಅವರು ಅಂದ್ರೆ ಅವರು ಅಂದ್ರೆ ಕಫ ಪ್ರಕೃತಿ ಉಳ್ಳಂಥವರು ಸ್ವಲ್ಪ ಇತಿಮಿತವಾಗಿ ಬಳಸಲಿ. ಕರ್ಬೂಜ ಹಣ್ಣು ಅಷ್ಟೇ ತಿಂದ್ಬಿಟ್ರೆ ಸಾಕ? ಇದರ ಬೀಜಗಳ ಪ್ರಯೋಜನ ಏನಾರ ಇದೆಯಾ? ಖಂಡಿತವಾಗೂ ಬೀಜದ ಪ್ರಯೋಜನ ಇದೆ. ಆ ಬೀಜಗಳನ್ನು ತಂದು ನೆರಳಿನಲ್ಲಿ ಒಣಗಿಸಿ, ಆ ಒಣಗಿದ ನಂತರ ಅದರ ಸಿಪ್ಪೆಯನ್ನು ಬೇರ್ಪಡಿಸಿ ಒಳಗಿರುವಂತಹ ಪಲ್ಪನ್ನು ದಿನನಿತ್ಯ ಉಪಯೋಗ ಮಾಡೋದ್ರಿಂದ ಮೂಳೆಗಳಿಗೆ ಸ್ಟ್ರೆಂತ್ ಬರ್ತದೆ. ಈ ಕರ್ಬೂಜ ಹಣ್ಣಿನ ಮೂಳೆಯಲ್ಲಿ ಮಿನರಲ್ಸ್ ಹೇರಳವಾಗಿದೆ, ಕ್ಯಾಲ್ಸಿಯಂ ಹೇರಳವಾಗಿದೆ, ಖನಿಜ ಪದಾರ್ಥಗಳು ಹೇರಳವಾಗಿರೋದ್ರಿಂದ ಗಟ್ಟಿ ಅಂದರೆ ಅಸ್ಥಿಧಾತುವಿನ ಪೋಷಣೆಯಾಗ್ತದೆ. ನಮ್ಮ ದೇಹ ಯಾವುದರಿಂದ ಮಾಡಲ್ಪಟ್ಟಿದೆ ವೀಕ್ಷಕರೇ? ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ, ಇದು ಪಂಚಮಹಾಭೂತಗಳು. ಪಂಚಮಹಾಭೂತಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ. ನಮ್ಮ ದೇಹದ ಪೋಷಣೆ ಯಾವುದರಿಂದ ಆಗ್ತದೆ? ಸಪ್ತಧಾತುಗಳಿಂದ, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಸೊ ಸಪ್ತಧಾತುಗಳಲ್ಲಿ ಒಂದಾದಂತಹ ಅಸ್ಥಿ ಧಾತುವಿನ ಪೋಷಣೆಯನ್ನು ಈ ಕರ್ಬೂಜ ಹಣ್ಣಿನ ಬೀಜ ನಮಗೆ ಮಾಡುವುದರಿಂದ ನಮ್ಮ ಅಸ್ಥಿ ಅಂದರೆ ಮೂಳೆಗಳಲ್ಲಿ ಸ್ಟ್ರೆಂತನ್ನು ಕೊಡ್ತದೆ, ಮೂಳೆಗಳಿಗೆ ಒಂದು ದೃಢತೆಯನ್ನು ಕೊಡ್ತದೆ. ಸೌಕಳಿ ಆಗಂಗಿಲ್ಲ, ನೂರು ಕಾಲ ಜಾಯಿಂಟ್ ಪೇನ್ಸು ಈ ಥರದ ಮೂಳೆಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳಿಂದ ಬಳಲದೆ ನಾವು ನೂರು ಕಾಲ ಸುಖವಾಗಿ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಈ ಕರ್ಬೂಜ ಹಣ್ಣು ತಿಂದು ಬೀಜವನ್ನು ಎಸಿಬೇಡ್ರಿ, ಅದನ್ನು ಕೂಡ ಒಣಗಿಸಿ ಅದನ್ನು ಉಪಯೋಗ ಮಾಡ್ಕೋಬಹುದು. ಇದರಿಂದ ಅಸ್ಥಿ ಧಾತುವಿನ ಶಕ್ತಿ ಬರ್ತದೆ, ಅಸ್ಥಿ ಧಾತುವಿಗೆ ಪೋಷಣೆ ಆಗ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ರಿಗೂ ಇನ್ಫಾರ್ಮೇಟಿವ್ ಅಂತ ಅನಿಸ್ತಲ್ಲಿ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಎಷ್ಟೋ ಜನರು ಬೀಜಗಳನ್ನ ಎಸಿತಾರೆ, ವೇಸ್ಟ್. ದಯಮಾಡಿ ಅದನ್ನು ಪ್ರಯೋಜನ ಪಡ್ಕೊಳ್ಳಿ. ಯಾವುದೂ ಕೂಡ ಈ ಭೂಮಿ ಮೇಲೆ ವೇಸ್ಟ್ ಅಂತ ಭಗವಂತ ಸೃಷ್ಟಿ ಮಾಡಿಲ್ಲ. ಒಂದಲ್ಲ ಒಂದು ರೀತಿಯಿಂದ ಒಬ್ಬರಿಗೆ ಇನ್ನೊಬ್ಬರು ಪೂರಕವಾಗಿ ಇರಲಿ ಅನ್ನೋ ಉದ್ದೇಶಕ್ಕೆ ಇವನ್ನೆಲ್ಲವನ್ನು ಸೃಷ್ಟಿ ಮಾಡಿರೋಂಥದ್ದು. ಎಲ್ಲದರ ಪ್ರಯೋಜನವನ್ನು ನಾವು ಪಡ್ಕೊಂಡು ನಮ್ಮ ಆರೋಗ್ಯವನ್ನು ಯಥಾಸ್ಥಿತಿ ಮೇಂಟೈನ್ ಮಾಡಿಕೊಳ್ಳೋದ್ರಲ್ಲಿ ನಾವು ಸಶಕ್ತರಾಗಬೇಕಾಗಿದೆ ಅನ್ನೋ ಉದ್ದೇಶಕ್ಕೆ ಈ ಎಲ್ಲ ವಿಡಿಯೋಗಳನ್ನು ನಾವು ಮಾಡ್ತಾ ಇರೋದು. ಈ ಇನ್ಫಾರ್ಮೇಟಿವ್ ಅಂತ ಅನಿಸ್ತಲ್ಲಿ ದಯಮಾಡಿ ಎಲ್ಲರಲ್ಲೂ ಶೇರ್ ಮಾಡಿಕೊಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.